ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೋರ್ ವಿಜ್ಞಾನ ಚಟುವಟಿಕ ಕೇಂದ್ರ ಪ್ರಸ್ತುತಪಡಿಸುವಂತಹ ಚಿನ್ನರ ಚಿಲಿಪಿಲಿ ಏಳನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕ ಮಾರ್ಗದರ್ಶಿಗಳಾದ ಶ್ರೀ ಬಸವರಾಜ್ ದಾಮದುರ್ಗ ಸರ್ ಬಾಗಲಕೋಟೆ ಹಾಗೂ ವಿಜಯಪುರ ಕೇಂದ್ರಗಳ ಮಾರ್ಗದರ್ಶಿ ಶಿಕ್ಷಕರಾಗಿರ್ತಾರೆ ಇವರು ಇವತ್ತಿನ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅವರಿಗೆ ನಾವು ಏನೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಸರ್ ಸ್ವಾಗತ ನಮಸ್ಕಾರ ಸರ್ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಈ ಹೋದ ಕಳೆದ ಚಟುವಟಿಕೆಗಳಲ್ಲಿ ಅಥವಾ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ತಮ್ಮ ವಿಡಿಯೋಗಳನ್ನು ಪ್ರಸ್ತುತಪಡಿಸಿದ್ವಿ ಅದೇ ರೀತಿಯಾಗಿ ಈ ಒಂದು ಸಂಚಿಕೆಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಸಾಕಷ್ಟು ಒಂದು ಶಿಕ್ಷಕರು ಕೂಡ ತಮ್ಮ ಚಟುವಟಿಕೆಗಳನ್ನು ಮಾಡಿ ನಮ್ಮ ವ್ಯಾಟ್ಸಪ್ ನಂಬರ್ಗೆ ಕಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗಾದರೆ ಆ ಒಂದು ಚಟುವಟಿಕೆಯನ್ನು ಕಳಿಸಿರುವಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಯಾರ್ಯಾರು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋದು ಸರ್ ಸರ್ ಖಂಡಿತ ಸರ್ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಸ್ ಸರ್ ಓಕೆ ವಿದ್ಯಾರ್ಥಿಗಳೇ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಸೆಲ್ಫಿ ಫೋಟೋಗಳನ್ನು ಚಟುವಟಿಕೆಯೊಂದಿಗೆ ಕಳಿಸಿದ್ದಾರೆ ಅಂತ ನೋಡ್ಕೊಂಬಂದ್ರೆ ಸರಿ ಸರ್ ಇವಾಗ ನೀವು ಈಗಾಗಲೇ ಸೆಲ್ಫಿ ಫೋಟೋಗಳನ್ನು ನೋಡಿದ್ರೆ ಈಗ ಚಟುವಟಿಕೆ ಯಾವುದು ಸರ್ ಫಸ್ಟ್ ಚಟುವಟಿಕೆ ಓಕೆ ಸರ್ ಇವತ್ತಿನ ಒಂದು ಚಟುವಟಿಕೆಯನ್ನು ನಮ್ಮ ಒಂದು ಅಗಸ್ತ್ಯ ಒಂದು ಮಾರ್ಗದರ್ಶಿ ಶಿಕ್ಷಕರಾಗಿರುವಂಥ ಹಿರಿಯ ಮಾರ್ಗದರ್ಶಿ ಶಿಕ್ಷಕರಾಗಿರುವಂತಹ ಶ್ರೀಮತಿ ಮಹೇಶ್ವರಿ ಮೇಡಮ್ ಅವರು ನಮ್ಮ ದೇಹದ ಭಾಗಗಳಾಗಿರುವಂತಹ ನಾಲಿಗೆ ಮತ್ತು ಹಲ್ಲಿನ ಕುರಿತು ಒಂದು ವಿವರಣೆ ಮಾದರಿ ಸಹಿತ ವಿವರಣೆಯನ್ನು ನೀಡಿದ್ದಾರೆ ಸರ್ ಆ ಒಂದು ಚಟುವಟಿಕೆ ಖಂಡಿತ ಸರ್ ಬನ್ನಿ ವೀಕ್ಷಕ ನೋಡ್ಕೊಂಡು ಬರೋಣ ಇವತ್ತು ನಾವು ಹಲ್ಲಿನ ರಚನೆ ಹಾಗೂ ಕಾರ್ಯವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಒಂದು ಹಾಲು ಹಲ್ಲು ಇನ್ನೊಂದು ಶಾಶ್ವತ ಹಲ್ಲು ಹಾಗಾದ್ರೆ ಹಾಲು ಹಲ್ಲು ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಬರುವಂತ ಹಲ್ಲು ಹಾಲು ಹಲ್ಲು ಬಿದ್ದ ನಂತರ ಬರೋದು ಶಾಶ್ವತ ಹಲ್ಲು ಹಾಗಾದ್ರೆ ಹಲ್ಲಿನ ರಚನೆ ಹೇಗಿರುತ್ತೆ ಮಾನವನಲ್ಲಿ ಒಟ್ಟಾರೆಯಾಗಿ 32 ಹಲ್ಲುಗಳು ಇರುತ್ತೆ ಎರಡು ಪಾಚಿ ಹಲ್ಲು ಒಂದು ಕೋರೆ ಹಲ್ಲು ಎರಡು ಮುಂದವಡೆ ಮೂರು ಹಿಂದವಡೆ ಹಲ್ಲುಗಳು ಇರುತ್ತೆ ಚಿಕ್ಕವರಿದ್ದಾಗ ಒಟ್ಟಾರಾಗಿ 28 ಹಲ್ಲುಗಳಿದ್ದು ವಯಸ್ಕರಾದಂತೆ 4 ಬುದ್ಧಿ ಹಲ್ಲುಗಳೆಂದು ಬೆಳೆಯುತ್ತೆ ಬಾಚಿ ಹಲ್ಲು ಆಹಾರವನ್ನು ಕತ್ತರಿಸಲು ಸಹಾಯ ಮಾಡಿದ್ರೆ ಕೋರೆ ಹಲ್ಲು ಆಹಾರವನ್ನು ಸಿಗಿಯಲು ಸಹಾಯ ಮಾಡುತ್ತೆ ಹಾಗೇನೆ ಮುಂದವಡೆ ಹಾಗೂ ಹಿಂದವಡೆ ಹಲ್ಲುಗಳು ಆಹಾರವನ್ನು ಅರಿಯಲು ಸಹಾಯ ಮಾಡುತ್ತೆ ಹಲ್ಲಿನಲ್ಲಿ ಮುಖ್ಯವಾಗಿ 3 ಭಾಗ ಇರುತ್ತೆ ಒಂದು ಶಿರೋಭಾಗ ಕಂಠಭಾಗ ಹಾಗೂ ಬೇರು ಈ ಶಿರೋಭಾಗ ಮತ್ತು ಕಂಠಭಾಗ ಹಾಗೂ ಬೇರು ಒಂದು ಡೆಂಟೈನ್ ಎಂಬ ಒಂದು ಗಟ್ಟಿಯಾದಂತಹ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಹಾಗೇನೆ ಹಲ್ಲುಗಳ ಮೇಲೆ ಎನಾಮೆಲ್ ಎಂಬ ಪದರು ಸಹ ಆವರಿಸಿದೆ ಹಲ್ಲುಗಳ ಮಧ್ಯದಲ್ಲಿ ಮಜ್ಜಾಕುಹರವಿದೆ ಇಲ್ಲಿ ರಕ್ತನಾಳಗಳು ಇರುತ್ತೆ ಈ ರಕ್ತನಾಳಗಳು ಹಲ್ಲಿಗಳಿಗೆ ಬೇಕಾದಂತಹ ಆಮ್ಲಜನಕ ಹಾಗೂ ರಕ್ತವನ್ನು ಪೂರೈಸುತ್ತೆ ಹೀಗೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಈ ಹಲ್ಲುಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಹೀಗಾಗಿ ನಾವು ಪ್ರತಿನಿತ್ಯ 2 ಬಾರಿ ನಿರ್ದಿಷ್ಟವಾದ ರೀತಿಯಲ್ಲಿ ಹಲ್ಲನ್ನು ಸ್ವಚ್ಛಗೊಳಿಸಬೇಕು ಹುಣಸೆಹಣ್ಣು ಒಂದು ನೆನಪು ಮಾಡಿದ ತಕ್ಷಣ ನಿಮ್ಗೆ ಏನನ್ಸುತ್ತೆ ಬಾಯಲ್ಲಿ ನೀರು ಬರುತ್ತೆ ಅದಕ್ಕೆ ಬರೋಕೆ ಕಾರಣ ಯಾರು ನಾಲಿಗೆ ಹೌದಲ್ವಾ ಹಾಗಾದ್ರೆ ನಾಲಿಗೆಯು ರುಚಿಯನ್ನು ಗ್ರಹಿಸುವಂತ ಒಂದು ಅಂಗ ಹಾಗಾದ್ರೆ ನಾಲಿಗೆಯ ರಚನೆ ಹೇಗಿರುತ್ತೆ ನಾಲಿಗೆಯು ಲೋಳೆಯ ಪದರದಿಂದ ಆವೃತವಾಗಿದೆ ಆ ಲೋಳೆಯ ಪೊರೆಯಲ್ಲಿ ರುಚಿಯನ್ನು ಗ್ರಹಿಸಲು ಹಲವಾರು ರಸಾಂಕುರಗಳಿರುತ್ತೆ ಆ ರಸಾಂಕುರಗಳು ಸೂಕ್ಷ್ಮವಾದ ಕೋಶಗಳಿಂದ ಆವೃತವಾಗಿದ್ದು ಆಧಾರ ಕೋಶಗಳನ್ನು ಒಳಗೊಂಡಿರುತ್ತೆ ಹಾಗೇನೆ ಆಧಾರ ಕೋಶಗಳು ಗ್ರಾಹಕ ಕೋಶಗಳೊಂದಿಗೆ ಸಂಪರ್ಕ ಹೊಂದಿರುತ್ತೆ ಹಾಗಾದ್ರೆ ನಿಮ್ಮ ನಾಲಿಗೆ ಹೇಗೆ ರುಚಿಯನ್ನು ಗ್ರಹಿಸುತ್ತೆ ಆ ಕಾರ್ಯವಿಧಾನ ಏನು ಅಂತ ಮುಂದೆ ನೋಡೋಣ ಈಗ ನೀವು ಸೇವಿಸಿದಂತ ಆಹಾರದಲ್ಲಿಯ ಕಣಗಳು ಲೋಳೆಯ ಪದರಿನಲ್ಲಿ ಸೇರ್ಕೊಳ್ಳುತ್ತೆ ಆಗ ಅಲ್ಲಿರುವಂತಹ ಗ್ರಾಹಕ ಕೋಶಗಳನ್ನ ಅದು ಪ್ರಚೋದನೆ ನೀಡುತ್ತೆ ಹೀಗೆ ಪ್ರಚೋದನೆ ನೀಡಿದಾಗ ಅಲ್ಲಿಯ ರಾಸಾಯನಿಕ ಪ್ರಚೋದನೆಯನ್ನು
ಆ ರಸಾಂಕುರಗಳು ವಿದ್ಯುತ್ ಸಂದೇಶಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಹೀಗೆ ಪರಿವರ್ತನೆ ಆದಂತಹ ವಿದ್ಯುತ್ ಸಂದೇಶಗಳು ಧ್ಯಾನವಾಹಿ ನರದ ಮುಖಾಂತರ ಮೆದುಳಿಗೆ ತಲುಪುತ್ತೆ. ಆಗ ನಿಮ್ಗೆ ರುಚಿ ಗೊತ್ತಾಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ರುಚಿಯಲ್ಲಿ ಎಷ್ಟು ವಿಧಗಳು? ನಾಲ್ಕು. ಯಾವ್ದ್ಯಾವ್ದು? ಹುಳಿ. ಹಾಗಾದ್ರೆ ನಮ್ಮ ನಾಲಿಗೆ ಎಲ್ಲಾ ಭಾಗದಲ್ಲೂ ಎಲ್ಲಾ ರುಚಿಯನ್ನು ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ನಿರ್ದಿಷ್ಟ ಭಾಗದಲ್ಲಿ ಮಾತ್ರ ಆ ರುಚಿಯನ್ನ ಗ್ರಹಿಸಬಲ್ಲದು. ಹಾಗಾದ್ರೆ ನಿಮ್ಗೆ ಒಂದು ಪ್ರಶ್ನೆ, ನೀವು ಗುಳಿಗೆಯನ್ನು ತಗೋತೀರಲ್ವಾ, ಹಾಗೆ ತಗೋಬೇಕಾದ್ರೆ ಎಲ್ಲಿ ಇಟ್ಕೋತೀರಾ? ಅಂದ್ರೆ ಹಿಂಭಾಗದಲ್ಲಿ. ಈ ಭಾಗ ಏನಿದೆ ಅಲ್ಲ, ಈ ಭಾಗವು ಕಹಿಯನ್ನ ಗ್ರಹಿಸುತ್ತೆ. ನಂತರದಲ್ಲಿ ನೀವು ಹುಳಿಯಾಗಿರೋದೆಲ್ಲ ತಿಂತೀರಲ್ಲ, ಅವಾಗ ಹೇಗೆ ತಿಂತೀರಾ? ನಾಲಿಗೆಯ ಪಾರ್ಶ್ವ ಭಾಗದಲ್ಲಿ ಹುಳಿಯನ್ನು ಗ್ರಹಿಸುವಂತಹ ಶಕ್ತಿ ಇರುತ್ತೆ. ಹಾಗಾದ್ರೆ ಉಪ್ಪನ್ನ ಹೇಗೆ ರುಚಿ ನೋಡ್ತೀರಾ? ಮುಂಭಾಗದಲ್ಲಿ. ಹಾಗಾದ್ರೆ ನಾಲಿಗೆಯ ಮುಂಭಾಗದಲ್ಲಿ ಉಪ್ಪನ್ನು ಗ್ರಹಿಸುವಂತಹ ಶಕ್ತಿ ಇರುತ್ತೆ. ಸಿಹಿಯನ್ನ ಮುಂಗಡೆ. ನಾಲಿಗೆಯ ಅತಿ ಮುಂಭಾಗದಲ್ಲಿ ತುದಿಯಲ್ಲಿ ಸಿಹಿಯನ್ನು ಗ್ರಹಿಸುವಂತ ಶಕ್ತಿ ಇರುತ್ತೆ. ಇನ್ನೂ ಒಂದು ಕಾರ್ಯ, ಮುಖ್ಯವಾದ ಕಾರ್ಯ ಇದೆ ನಾಲ್ಗೆದ್ದು. ಅದೇನಂತಂದ್ರೆ, ಈಗ ನೀವೊಬ್ರು ಯಾರಾದ್ರೂ ನಿಮ್ಮ ನಾಲ್ಗೆನ ಹಿಡ್ಕೊಂಡು ನಿಮ್ಮ ಹೆಸರನ್ನ ಹೇಳ್ಬೇಕು. ಅವಳು ಹೇಳಿದ್ದು ನಿಮ್ಗೆ ಸ್ಪಷ್ಟವಾಗಿ ಕೇಳ್ತಾ ಇದೇನಾ? ಇಲ್ಲ. ಹಾಗೇನೆ ನಾಲ್ಗೆ ರುಚಿಯನ್ನು ಗ್ರಹಿಸೋದ್ರ ಮಾತ್ರವಲ್ಲದೆ ನಮ್ಗೆ ಮಾತನಾಡಲು ಸಹಾಯ ಆಗಿದೆ. ಅದ್ರ ಜೊತೆಗೆ ಜೀರ್ಣಕ್ರಿಯೆಯಲ್ಲೂ ಸಹ, ಆಹಾರವನ್ನ ಜೀರ್ಣ ಮಾಡಲು ಸಹ ಅದು ತುಂಬಾ ಸಹಾಯಕವಾಗಿದೆ. ನಾವು ಆಹಾರವನ್ನು ಸೇವಿಸಿದಾಗ ನಾಲ್ಗೆ ಅದನ್ನು ಪಚನ ಮಾಡಲು, ಹಲ್ಲುಗಳಿಗೆ ಸಾಗಿಸಲು ಸಹಾಯ ಮಾಡುತ್ತೆ. ಇನ್ನೊಂದು ವಿಸ್ಮಯಕಾರಿ ಸಂಗತಿ ಅಂದ್ರೆ, ನಾಲ್ಗೆ ಯಾವಾಗ್ಲೂ ಲೋಳೆ ಪದರಿಂದ ಆವೃತ ಆಗಿದೆ. ಅಲ್ಲಿ ಯಾವ ರಸ ಇರುತ್ತೆ? ಲಾಲ ರಸ ಇರುತ್ತೆ. ಒಂದು ವಿಸ್ಮಯಕಾರಿ ಸಂಗತಿ ಅಂದ್ರೆ, ನಮ್ಮ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ 2 ಈಜುಕೊಳದಷ್ಟು ಎಂಜಲನ್ನ ಉತ್ಪಾದಿಸ್ತಾನೆ. ಒಟ್ಟಾರೆಯಾಗಿ ನಾಲ್ಗೆಯ ಕಾರ್ಯವಿಧಾನ ಬಗ್ಗೆ ತಿಳಿತಾ? ಓಕೆ ಸರ್. ಈಗ ನೀವು ಇದೀಗ ತಾನೇನು ಹಲ್ಲು ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತ ಅದರ ಭಾಗಗಳು, ಜೊತೆಗೆ ನಾಲಿಗೆ ಮತ್ತು ನಾಲಿಗೆಯ ಭಾಗಗಳು ಮತ್ತು ಅದರ ಕಾರ್ಯಗಳ ಕುರಿತು ವಿಡಿಯೋ ನೋಡ್ಕೊಂಡು ಬಂದಿರಿ ಸರ್. ನಿಮಗೆ ವಿಡಿಯೋ ಹೇಗೆ ಅನಿಸ್ತದೆ ನೋಡಿ? ಸರ್, ನನಗೆ ತುಂಬಾ ಚೆನ್ನಾಗಿ ಅನಿಸ್ತದೆ. ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟರು ಸರ್. ಹಲ್ಲಿನ ವಿಧಗಳಾಗಿರ್ಬೋದು, ನಾಲಿಗೆ, ರುಚಿ, ಮೊಗ್ಗುಗಳ ಬೇಕಾಗಿರ್ಬೋದು, ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರು ಸರ್. ಸರ್, ಹಾಗಾದ್ರೆ ಮುಂದಿನ ಚಟುವಟಿಕೆ ಸರ್? ಓಕೆ ಸರ್, ಈಗ ನಾವು ಇದನ್ನ ಹಲ್ಲಿನ ಒಂದು ನಮ್ಮ ಅಗಸ್ತ್ಯದ ಒಂದು ಮಾರ್ಗದರ್ಶಿಗಳ ವಿಡಿಯೋ ನೋಡ್ಕೊಂಡಿದ್ವಿ. ಈಗ ಒಂದು ಪೇಪರ್ದಿಂದ ನಾವು ಏನಾದರೂ ವಸ್ತುಗಳನ್ನು ತಯಾರು ಮಾಡ್ಬೋದು ಅಂತಕ್ಕಂಥ ಆ ಪೇಪರ್ ಚಟುವಟಿಕೆಯನ್ನು ಮಾಡುವಂಥ ಒಂದು ವಿಡಿಯೋ ಇದೆ ಸರ್, ಅದನ್ನು ನೋಡ್ಕೊಬೋದು ಸರ್ ಇವಾಗ. ಓಕೆ ಸರ್.
ಈಗ ಚಟುವಟಿಕೆಯನ್ನ ನೋಡ್ಬೇಕಿದ್ರೆ ಪೇಪರ್ ಚಟುವಟಿಕೆಯನ್ನ ಆ ಒಂದು ಪೇಪರ್ ಚಟುವಟಿಕೆಯೆಲ್ಲ ನೋಡಿದ ನಿಮ್ಮ ಅನುಭವ ಅಥವಾ ನಿಮ್ಮ ಅನಿಸಿಕೆ ಏನು ಸರ್? ಸರ್, ನನಗಂತೂ ತುಂಬ ಚೆನ್ನಾಗಿ ಅನಿಸ್ತಾರೆ. ಯುರೋಪಿಯನ್ ಹಾರ್ತಾ ಇದ್ದಾರೆ, ನಾನೇ ಹಾರಾಕತ್ತೀನಿ ಅನ್ನೋ ಅನಿಸ್ತದೆ ಸರ್. ಥ್ಯಾಂಕ್ ಯು ಸರ್. ಈಗ ಆ ಒಂದು ಏನು ವಿಮಾನ ಅಥವಾ ನಿಮ್ಮ ನೋಡಿರುವಂಥ ಪೇಪರ್ ವಿಮಾನದಲ್ಲಿ ನಿಮ್ಮನ್ನು ಕರ್ಕೊಂಡು ನಾವು ನಮ್ಮ ಗ್ರಹಗಳ ಚಲನೆ ಕರ್ಕೊಂಡು ಹೋಗ್ಬೇಕಂತ ಮಾಡಿವಿ ಸರ್. ಅದನ್ನು ನಮ್ಮ ಒಂದು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿಜ್ಞಾನ ಶಿಕ್ಷಕಿಯರಾಗಿರುವಂಥ ಶ್ರೀಮತಿ ಅಶ್ವಿನಿ ಮೇಡಮ್ ಅವರು ಗ್ರಹಗಳ ಚಲನೆ ಮತ್ತು ಅವುಗಳ ಪರಿಭ್ರಮಣೆ ಮತ್ತು ಕುರಿತು ತುಂಬ ಒಂದು ಉತ್ತಮವಾದ ಚಟುವಟಿಕೆ ಮಾಡಿದ್ದಾರೆ ಸರ್. ಅದನ್ನು ಕೂಡ ಒಂದು ನೋಡ್ಬೋದು ಸರ್. ಈಗ ಓಕೆ ಸರ್, ನೋಡ್ಕೊಂಬಿಡಿ ಸರ್. ಸರ್, ಇಂದಿನ ಈ ಅವಧಿಯಲ್ಲಿ ನಾವು ಸೂರ್ಯನ ಸುತ್ತ ಭೂಮಿಯ ಚಲನೆ ಮತ್ತು ಅದರ ಪರಿಣಾಮಗಳ ಕುರಿತು ಅಭ್ಯಸಿಸೋಣ. ಈ ಒಂದು ಚಟುವಟಿಕೆಗಾಗಿ ನಾನು ಇಬ್ಬರು ವಿದ್ಯಾರ್ಥಿನಿಯರ ಸಹಾಯವನ್ನು ಪಡೆದುಕೊಳ್ತಾ ಇದ್ದೀನಿ. ನಿನ್ನ ಹೆಸರು? ಸ್ನೇಹಾ ಕಾಜೋಳ್. ಸ್ನೇಹಾ ನಾಯಕ್. ಸ್ನೇಹಾ ಕಾಜೋಳ್ ಇವಳನ್ನ ನಾನು ಭೂಮಿಯಾಗಿ ತೆಗೆದುಕೊಳ್ತಾ ಇದ್ದೀನಿ, ಸ್ನೇಹಾ ನಾಯಕ್ ಇವಳನ್ನ ನಾನು ಸೂರ್ಯನಾಗಿ ತೆಗೆದುಕೊಳ್ತಾ ಇದ್ದೀನಿ. ಸ್ನೇಹಾ, ಸೂರ್ಯ ಒಂದು ನಕ್ಷತ್ರ, ಭೂಮಿ ಒಂದು, ಇವೆರಡನ್ನ ನಾವ್ ಎಲ್ಲಿ ಕಾಣ್ತೀವಿ? ಸೌರಯುಗದಲ್ಲಿ. ಸೌರಯುಗದ ಕೇಂದ್ರ ಸ್ಥಾನ ಸೂರ್ಯ. ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ತಿರುಗ್ತಾವೆ ಅಂತ? ಗ್ರಹಗಳು. ಹಾಗಾದ್ರೆ ಭೂಮಿ ಎಷ್ಟನೇ ಗ್ರಹ? ಮೂರನೇ ಗ್ರಹ. ಮೊದಲನೇ ಗ್ರಹ ಬುಧ ಗ್ರಹ, ಎರಡನೇ ಗ್ರಹ ಶುಕ್ರ, ಮೂರನೇ ಗ್ರಹ ಭೂಮಿ. ಹಾಗಾದ್ರೆ ಸ್ನೇಹ, ಸೂರ್ಯನ ಸುತ್ತ ಭೂಮಿ ಹೇಗ್ ತಿರುಗ್ತಾ ಇದೆ ಅಂತ ತೋರಿಸು. ಈ ರೀತಿನ ಇಲ್ಲಿ ಇಲ್ಲ, ಇಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ. ಆದ್ರೆ ಅದು ತನ್ನ ಅಕ್ಷದ ಸುತ್ತ, ತನ್ನ ಮೈ ಸುತ್ತ ತಾನು ತಿರುಗ್ತಾ 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 ಸೂರ್ಯನನ್ನ ಸುತ್ತುತ್ತೆ. ಇಲ್ಲಿ ನಾವು ಭೂಮಿಯ ಎರಡು ರೀತಿಯ ಚಲನೆಯನ್ನ ನೋಡ್ತೀವಿ. ಒಂದು ತನ್ನ ಮೈ ಸುತ್ತಿನ ಚಲನೆ, ಅಂದ್ರೆ ಅಕ್ಷದ ಸುತ್ತಿನ ಚಲನೆ. ಇನ್ನೊಂದು ಸೂರ್ಯನ ಸುತ್ತಿನ ಚಲನೆ. ಈ ಚಲನೆಗಳಿಂದ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾನು ಭೂಮಿ ತನ್ನ ಅಕ್ಷದ ಸುತ್ತದ ಚಲನೆಯನ್ನು ತೆಗೆದುಕೊಂಡ್ವಿ ಅಂತಂದ್ರೆ ಇದನ್ನ ನಾವು ಭ್ರಮಣ ಚಲನೆ, ದೈನಂದಿನ ಚಲನೆ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಳನ್ನ ನಾನು ಭೂಮಿಯ ತೆಗೆದುಕೊಂಡ್ರೆ ಭೂಮಿಗೆ ಸೂರ್ಯನಿಂದ ಏನ್ ಸಿಕ್ಕತ್ತೆ? ಬೆಳಗಿನ ಕಿರಣಗಳು. ಸೂರ್ಯನಿಂದ ಕಿರಣಗಳು ಬೀಳೋದ್ರಿಂದ ನಮಗೆ ಬೆಳಕು ಕೂಡ ಬರುತ್ತೆ, ಆಮೇಲೆ ಬಿಸಿಲು ಕೂಡ, ಬಿಸಿ ಕೂಡ ಬರುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಭೂಮಿಯ ಈ ಭಾಗ ಸೂರ್ಯನ ಕಿರಣಗಳನ್ನ ಪಡೀತಾ ಇದೆ, ಆದ್ರೆ ಈ ಭಾಗ ಯಾವುದೇ ಕಿರಣವನ್ನ ಪಡೀತಾ ಇದೆ. ಹಾಗಾದ್ರೆ ಈ ಭಾಗಕ್ಕೆ ಹಗಲು ಇರುತ್ತೆ, ಈ ಭಾಗಕ್ಕೆ ಕತ್ತಲು. ಭೂಮಿಯ ಈ ಒಂದು ಚಲನೆಯಿಂದ ನಾವು ಹಗಲು ರಾತ್ರಿಯನ್ನ ಕಾಣ್ತೀವಿ, ಡೇ ಆ್ಯಂಡ್ ನೈಟ್ ಇದಾಗುತ್ತವೆ. ಇಲ್ಲಿ ನೋಡ್ರಿ, ಭೂಮಿ ತಿರುತ್ತಾ ತಿರುತ್ತಾ ಈ ಭಾಗಕ್ಕೆ ಏನದ? ಹಗಲದ, ಇಲ್ಲಿ ಕತ್ತಲದ. ಈ ರೀತಿ ತಿರುಗು ಅಂತಂದ್ರ ಈ ಭಾಗಕ್ಕೆ ಭಾಗ ಕತ್ತಲು ಬರುತ್ತ, ಈ ಭಾಗಕ್ಕೆ ಹಗಲು, ಈ ರೀತಿ ತಿರುಗುತ್ತ. ಆಮೇಲೆ ಭೂಮಿಯ ಮೇಲೆ ಏಳು ಖಂಡಗಳನ್ನ ನೋಡ್ತೀವಿ. ಎಲ್ಲ ಖಂಡಗಳಲ್ಲೂ ಕೂಡ ಸಮಯ ಬದಲಾವಣೆಯನ್ನ ಕೂಡ ನಾವು ಕಾಣ್ತೀವಿ. ಎಲ್ಲ ಕಡೆನು ಸಮಯ ಒಂದೇ ಇಲ್ಲ, ಸಮಯ ಬದಲಾವಣೆಯನ್ನ ನಾವು ಕೂಡ ಕಾಣ್ತೀವಿ. ಹಾಗಿದ್ರೆ ಭೂಮಿಯ ಭ್ರಮಣ ಅವಧಿ, ಅಂದ್ರೆ ಭೂಮಿ ತನ್ನ ಸುತ್ತ ಒಂದು ಸುತ್ತು ಸುತ್ತಬೇಕಾದ್ರೆ ಎಷ್ಟು ಅವಧಿಯನ್ನ ತೆಗೆದುಕೊಳ್ತದ? 24 ಗಂಟೆ. ಅದನ್ನ ನಾವು ಒಂದು ದಿನ ಅಂತ ಹೇಳ್ತೀವಿ. ಅಂದಾಜಾಗಿ 24 ಗಂಟೆ ಅಂತ ತೆಗೆದುಕೊಳ್ತೀವಿ. ಆದ್ರೆ ಸರಿಯಾಗಿ ನಾವು ನೋಡೋದಾದ್ರೆ ಅದು 23 ಗಂಟೆ 56 ನಿಮಿಷ 4 ಸೆಕೆಂಡ್ ಅವಧಿ. ಇನ್ನ ಭೂಮಿಯ ಇನ್ನೊಂದು ಚಲನೆಯನ್ನ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಸೂರ್ಯನ ಸುತ್ತ. ಇಲ್ಲಿನೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ. ಏನು? ಭೂಮಿಗೆ ನೇರವಾಗಿ ಸೂರ್ಯನನ್ನ ಸುತ್ತೋದಿಲ್ಲ, ಅದು ಭೂಮಿಯ ಅಕ್ಷಕ್ಕೆ ನೇರವಾಗಿ ನಾವೊಂದು ಗೆರೆಯನ್ನ ಮಾಡ್ಕೊಂಡ್ವಿ ಅಂತಂದ್ರೆ ಭೂಮಿ ವಾಲ್ಕೊಂಡು ಹೀಗೆ ಹೊರಳ್ಕೊಂಡು ಸೂರ್ಯನನ್ನ ಸುತ್ತುತ್ತೆ. ಈ ರೀತಿಯಾಗಿ ಸೀದಾ ಇದ್ದಾಗ ಒಂದು ಸ್ಕೇಲ್ ಅನ್ನ ಹಿಡಿದ್ವಿ, ಭೂಮಿ ಹೊರಳಿದಾಗ ಅಕ್ಷದ ಸುತ್ತ ಒಂದು ಸ್ಕೇಲ್ ಅನ್ನ ಹಿಡಿದ್ವಿ ಅಂತಂದ್ರೆ ಈ ಎರಡು ಸ್ಕೇಲ್ಗಳ ನಡುವೆ ಒಂದು ಡಿಗ್ರಿ ಉಂಟಾಗುತ್ತೆ, ಕೋನ ಉಂಟಾಗುತ್ತೆ. ಈ ಕೋನ ಎಷ್ಟಿರುತ್ತೆ ಅಂತಂದ್ರೆ 23.5 ಡಿಗ್ರಿ. ಭೂಮಿ ಸೂರ್ಯನ ಸುತ್ತ ವಾಲ್ಕೊಂಡು 23.5 ಡಿಗ್ರಿಯಷ್ಟು ವಾಲ್ಕೊಂಡು ಸೂರ್ಯನನ್ನ ಸುತ್ತ ಹಾಕುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ ನೀವಿಲ್ಲಿ ನೋಡ್ಬೋದು, ಭೂಮಿಯ ಈ ಭಾಗಕ್ಕೆ ಸೂರ್ಯನಿಂದ ನೇರ ಕಿರಣಗಳು ಬೀಳ್ತಾವ, ಈ ಭಾಗಕ್ಕೆ ಓರೆಯಾದಂತಹ ಕಿರಣಗಳು ಬೀಳ್ತಾವ. ಈ ಭಾಗದಲ್ಲಿ ಬೇಸಿಗೆ ಕಾಲ ಉಂಟಾಗ್ತದ, ಈ ಭಾಗದಲ್ಲಿ ಚಳಿಗಾಲ ಉಂಟಾಗ್ತದೆ. ಭೂಮಿ ಈ ರೀತಿ ಸುತ್ತ 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 ಈ ಭಾಗಕ್ಕೆ ಬಂತು ಅಂತಂದ್ರೆ ನೀವು ನೋಡ್ಬೋದು, ಈ ಭಾಗವನ್ನು ಮಾತ್ರ ಗಮನಿಸಿ, ಇಲ್ಲಿ ಈ ಭಾಗ ಸೂರ್ಯನಿಗೆ ಸಮೀಪದ, ಅಲ್ಲಿ ಸೂರ್ಯನಿಂದ ದೂರ. ಇಲ್ಲಿದ್ದಾಗ ಇದಕ್ಕೆ ಚಳಿಗಾಲ, ಬೇಸಿಗೆಕಾಲ, ಅಲ್ಲಿದ್ದಾಗ ಅದಕ್ಕೆ ಚಳಿಗಾಲ. ಈ ಭಾಗಕ್ಕಿಲ್ಲಿ ಚಳಿಗಾಲ, ಈ ಭಾಗಕ್ಕಿಲ್ಲಿ ಬೇಸಿಗೆಕಾಲ. ಅಂದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತೋದನ್ನ ನಾವು ವಾರ್ಷಿಕ ಚಲನೆ ಅಂತ ಕೂಡ ಕರಿತೀವಿ. ಒಂದು ವರ್ಷದ ಅವಧಿ ಅಂತ ಕರಿತೀವಿ, ಇದನ್ನ ಪರಿಭ್ರಮಣ ಅವಧಿ ಅಂತ ಕರಿತೀವಿ. ಒಂದು ವರ್ಷ ಅಂತಂದ್ರೆ ಎಷ್ಟು ದಿನಗಳನ್ನ ತೆಗೆದುಕೊಳ್ತೀವಿ? 365 ಅಂತ ಅಂದಾಜು ತಗೊಳ್ತೀವಿ. ಸರಿಯಾದಂತ ಸಮಯ 365 ದಿನ 6 ಗಂಟೆಗಳ ಕಾಲ. ಹಾಗಿದ್ರೆ ಈ 6 ಗಂಟೆಯ ಹೆಚ್ಚಿನ ಅವಧಿಯನ್ನ ನಾವೇನು ಸೇರಿಸ್ತೀವಿ?
ಆರು ಗಂಟೆ ಪ್ರತಿ 4 ವರ್ಷಕ್ಕೊಮ್ಮೆ 6 ಗಂಟೆಯನ್ನ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಅದು 24 ಗಂಟೆ ಇರುತ್ತೆ, ಒಂದು ದಿನದ ಹೆಚ್ಚಿನ ಅವಧಿ ಸೇರ್ಪಡುತ್ತೆ. ಪ್ರತಿ 4 ವರ್ಷಕ್ಕೊಮ್ಮೆ ನೀವು ನೋಡ್ತೀರಿ ಅಧಿಕ ವರ್ಷ ಅಂತ ನಾವು ಆಚರಿಸ್ತೀವಿ ಅಂದ್ರೆ ಎಲ್ಲ ವರ್ಷಗಳಲ್ಲಿ 3 ವರ್ಷಗಳಲ್ಲಿ 365 ದಿನ ಇದ್ರೆ ಅಧಿಕ ವರ್ಷದಲ್ಲಿ 366 ದಿನವನ್ನ ಅದು ಒಳಗೊಂಡಿರುತ್ತೆ. ಒಂದು ದಿನದ ಅವಧಿ ಹೆಚ್ಚಿನದಾಗಿ ಸೇರ್ಕೊಳ್ಳುತ್ತೆ. ಈ ದಿನವನ್ನ ನಾವು ಎಲ್ಲಿ ಸೇರಿಸ್ತೀವಿ? ಫೆಬ್ರವರಿ ತಿಂಗಳಲ್ಲಿ 29ನೇ ತಾರೀಕಾಗಿ ಸೇರಿಸ್ತೀವಿ. ಅಂದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ಫೆಬ್ರವರಿ ತಿಂಗಳಲ್ಲಿ 29ನೇ ತಾರೀಕನ್ನು ನಾವು ನೋಡ್ತೀವಿ. ನೋಡಿದ್ರಲ್ಲ, ಈ ಒಂದು ಅವಧಿಯಲ್ಲಿ ನಾವು ಭೂಮಿಯ ಚಲನೆ ಮತ್ತು ಅದರ ಪರಿಣಾಮದ ಕುರಿತು ಚರ್ಚಿಸಿದೆವು. ಧನ್ಯವಾದ ಸರ್. ಈಗ ತಾನೇ ಮೇಡಮ್ ಅವರು ಮಾಡಿರುವಂತಹ ಚಟುವಟಿಕೆ ತುಂಬಾ ಚೆನ್ನಾಗಿತ್ತು ಸರ್. ಈ ಚಟುವಟಿಕೆ ನಿಮಗೆ ಅನಿಸ್ತು ಸರ್? ಹೌದು ಸರ್, ಅಶ್ವಿನಿ ಮೇಡಮ್ ಅವರು ಮಾಡಿರುವಂತಹ ಚಟುವಟಿಕೆ ಅತ್ಯಂತ ಉತ್ತಮವಾಗಿತ್ತು ಸರ್. ಅದನ್ನು ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ ಸರ್. ಅದಕ್ಕೆ ನಾನು ಒಂದು ಚಟುವಟಿಕೆಯನ್ನ ಮಾಡಲೇಬೇಕು ಅನಿಸ್ತು, ಹಾಗಾಗಿ ನಾನು ಒಂದು ಚಟುವಟಿಕೆ ಮಾಡ್ತೀನಿ ಸರ್ ಈ ಸದ. ಸೂಪರ್ ಸರ್. ಹಾಗಾದ್ರೆ ಆ ಚಟುವಟಿಕೆ ನೋಡುವಂತ ಕುತೂಹಲ ನಿಮಗೂ ಇದೆ ಸರ್, ಹಾಗಾದ್ರೆ ಆ ಚಟುವಟಿಕೆ ನೀವು ನೋಡಿ ಬರ್ತೀರಾ ಸರ್? ಅವಶ್ಯವಾಗಿ ಸರ್, ಬನ್ನಿ ವೀಕ್ಷಕರೇ, ಒಂದು ನಮ್ಮ ಸೇವೆ ವಿಡಿಯೋ ಚಟುವಟಿಕೆ ಮಾಡಾಕ್ತಾರೆ ಅದು ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ ಹೇಳಿ. ಇವತ್ತಿನ ದಿವಸ ನಾವು ಒಂದು ವಿಜ್ಞಾನದ ಚಟುವಟಿಕೆಯನ್ನ ಮಾಡುವುದ್ರ ಬಗ್ಗೆ ಕಲಿತ್ಕೊಳ್ಳೋಣ ನಾವು ನೀವು ಸೇರಿ. ಈ ಚಟುವಟಿಕೆ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸರಳವಾಗಿ ಸಿಗುವಂತ ಒಂದು ಸ್ಟ್ರಾ ಪೇಪರ್ ಮತ್ತು ಒಂದು ಸೀಸರ್ ಕತ್ತರಿ ಬೇಕಾಗ್ತದೆ. ಈ ಒಂದು ಇದರಿಂದ ಸ್ಟ್ರಾ ಪೈಪ್ ಇಂದ ನಾವೇನು ಚಟುವಟಿಕೆ ಮಾಡ್ಲಿಕ್ಕೆ ಹೊರಡ್ತಾ ಇದನ್ನು ನೋಡ್ಲಾಗಿ, ಈ ಒಂದು ಸ್ಟ್ರಾ ಪೈಪ್ ಅನ್ನ ನಾವು ಊದಿದಾಗ ಯಾವ ರೀತಿ ಅದರಂತ ಶಬ್ದ ಹೊರಡುತ್ತದೆ ಅನ್ನೋದನ್ನ ನೀವು ಕೇಳಿಸ್ಕೋಬೇಕು. ಈ ರೀತಿ ಊದಿದಾಗ ಯಾವುದೇ ರೀತಿ ಜೋರಾದ ಶಬ್ದ ನಮ್ಗೆ ಕೇಳಿಸ್ತಾ ಇಲ್ಲ. ಈಗ ಈ ಸ್ಟ್ರಾ ಪೈಪ್ ಇಂದ ನಾವು ಜೋರಾದ ಶಬ್ದ ಬರಬೇಕಂದ್ರೆ ನಾವು ಈ ಸ್ಟ್ರಾ ಪೈಪ್ ಅನ್ನ ಏನ್ ಮಾಡ್ಬೇಕಂದ್ರೆ ಈ ಸ್ಟ್ರಾ ಪೈಪ್ ನ ಯಾವ್ದಾದ್ರು ಒಂದು ತುದಿಯನ್ನ ಸ್ವಲ್ಪ 1/2 ಇಂಚಿನಷ್ಟು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಚಪ್ಪಟೆ ಆಕಾರದಲ್ಲಿ ಮಾಡ್ತಾ ಇದ್ವಿ. ಇದನ್ನ ಗಮನಿಸ್ಕೋಬೇಕು. ಈ ಒಂದು ಸ್ಟ್ರಾ ಪೈಪ್ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಚಪ್ಪಟೆಯಾಗಿ ಮಾಡಿ ಇದನ್ನ ಈ ಒಂದು ಚಪ್ಪಟೆ ಮಾಡಿರುವಂತಹ ಭಾಗದಲ್ಲಿ ನಾನು ಕತ್ತರಿಯ ಸಹಾಯದಿಂದ ಇಂಗ್ಲಿಷ್ ಅಕ್ಷರದ ವಿ ಸೇಪ್ ಒಳಗಡೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ಈ ತುದಿಯನ್ನ ಕತ್ತರಿಸ್ತಾ ಇದ್ದೀನಿ. ಈ ರೀತಿ ವಿ ಸೇಪ್ ಒಳಗಡೆ ಕಟ್ ಮಾಡಿರುವಂತಹ ಸ್ಟ್ರಾ ಪೈಪ್ ನ ನಾನು ಮತ್ತೆ ಊದಿದಾಗ ಮೊದಲಿನ ತರ ಊದಿದಾಗ ಯಾವ ರೀತಿ ಶಬ್ದ ಬರ್ತದೆ ಅನ್ನೋದನ್ನ ಗಮನಿಸ್ಕೋಬೇಕು. ಈಗ ಜೋರಾದ ಶಬ್ದ ಬಂತು, ಹಾಗಾದ್ರೆ ಈ ಜೋರಾದ ಶಬ್ದ ಬರ್ಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಾವು ಗಮನಿಸ್ಕೊಳ್ಬೇಕಾಗಿರುವಂಥದ್ದು. ಹಾಗಾದ್ರೆ ಶಬ್ದ ಉಂಟಾಗ್ಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನೋಡ್ಲಾಗಿ, ಶಬ್ದ ಉತ್ಪತ್ತಿಗೆ ಕಂಪನ ಕಾರಣ ಅಂತಕ್ಕಂಥದ್ದು ನಾವು ಗೊತ್ತಿರುವಂತ ವಿಷಯ. ಹಾಗಾದ್ರೆ ಕಂಪನ ಆಗಿರುವಂತದನ್ನ ನಾವು ನಿಮ್ಗೆ ತೋರಿಸಬೇಕಾದಾಗ ಈ ರೀತಿ ಊದ್ತಾ ಇರ್ಬೇಕಾದ್ರೆ ಈ ಸ್ಟ್ರಾ ಪೈಪ್ ನ 2 ತುದಿಗಳು ಕಂಪಿಸ್ತಾ ಇರ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಆ ಕಂಪನ ನಿಮ್ಗೆ ತೋರಿಸ್ಬೇಕಂದ್ರೆ ನಾನು ಸ್ಟ್ರಾ ಪೈಪ್ ವಿ ಸೇಪ್ ಅಲ್ಲಿ ಕಟ್ ಮಾಡಿರುವಂತ ಭಾಗವನ್ನು ಬಿಟ್ಟು ಇನ್ನೊಂದು ತುದಿ ಭಾಗದಿಂದ ಮೊದಲಿಗೆ ಊದ್ತಾ ಇದ್ದೀನಿ. ಯಾವುದೇ ರೀತಿ ಶಬ್ದ ಬರ್ತಾ ಇಲ್ಲ. ಈಗ ಈ ಒಂದು ಸ್ಟ್ರಾ ಪೈಪ್ ನ ನಾನು ಗಾಳಿಯನ್ನು ಒಳಗಡೆ ಇಳಿದಾಗ ಈ ಒಂದು ಸ್ಟ್ರಾ ಪೈಪ್ ನ 2 ತುದಿಗಳು ವಿ ಸೇಪ್ ಅಲ್ಲಿ ಇರುವಂತ 2 ತುದಿಗಳು ಏನಾಗ್ತದೆ ಅಂತಕ್ಕಂಥ ಗಮನಿಸ್ಬೇಕು. ನಾನು ಊದ್ತಾ ಇದ್ದೀನಿ, ಈಗ ಯಾವುದೇ ರೀತಿ ಶಬ್ದ ಬರ್ತಾ ಇಲ್ಲ. ಈಗ ನಾನು ಅದನ್ನ ಜೋರಾಗಿ ಒಳಗಡೆ ಗಾಳಿಯಲ್ಲಿ ಇಳಿದೀನಿ. ಈ ರೀತಿ ಜೋರಾಗಿ ಇಳಿದಾಗ ಈ 2 ಸ್ಟ್ರಾ ಪೈಪ್ ನ ತುದಿಗಳೇನು ವಿ ಸೇಪ್ ನ ತುದಿಗಳೇನು 2 ಜೋರಾಗಿ ಕಂಪನ ಆಗ್ತಕ್ಕಂಥದ್ದು ನಾವು ಬರುತ್ತೆ. ಅಂದ್ರೆ ಈ ರೀತಿ ವಸ್ತುಗಳ ಕಂಪನದಿಂದ ಏನಾಗ್ತದಂದ್ರೆ ಶಬ್ದ ಬರುವಂತದ್ದು ಕಾಣ್ತಿದ್ದೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಶಬ್ದ ಉತ್ಪತ್ತಿಗೆ ಕಾರಣ ಅಂತಕ್ಕಂಥದ್ದು ತಿಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ರೀತಿ ಊದ್ತಾ ಇರುವಾಗ ಕಂಪನ ಊದ್ತಾ ಶಬ್ದ ಬರುವಂತದನ್ನ ನಾವು ಊದ್ತಾ ಇರ್ಬೇಕಾದ್ರೆ ಈ ಶಬ್ದದಲ್ಲಿ ನಾವು ಏನಾದ್ರೂ ವ್ಯತ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಗಮನಿಸ್ಕೋಬೇಕು. ಹಾಗಾದ್ರೆ ಈಗ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಈ ಸ್ಟಾ ಪೈಪ್ ನ ಊದ್ತಾ ಇರ್ಬೇಕಾದ್ರೆ ಈ ಕತ್ತರಿಯ ಸಹಾಯದಿಂದ ಸ್ಟಾ ಪೈಪ್ ನ ತುದಿಯನ್ನು ಸ್ವಲ್ಪ ಸ್ವಲ್ಪ ಕತ್ತರಿಸ್ತಾ ಹೋಗ್ತೀನಿ. ಆ ಶಬ್ದದ ಬದಲಾವಣೆಯನ್ನ ನೀವು ಗಮನಿಸ್ಬೇಕಾಗ್ತದೆ. ಹಾಗಾದ್ರೆ ಈ ಕತ್ತರಿಯಿಂದ ಕಟ್ ಮಾಡುವಾಗ ನಿಮ್ಮ ಕೈ ಮತ್ತು ಈ ಸ್ಟಾ ಪೈಪ್ ಕಟ್ ಮಾಡುವಾಗ ನಿಮ್ಮ ದೇಹದ ಭಾಗಗಳಿಗೆ ಸ್ವಲ್ಪ ಜಾಗರೂಕದಿಂದ ಕತ್ತರಿಯನ್ನ ಯೂಸ್ ಮಾಡಬೇಕಾಗ್ತದೆ. ಈಗ ಈ ಸ್ಟಾ ಪೈಪ್ ನ ಊದ್ತಾ ಇರ್ಬೇಕಾದ್ರೆ ನಾ ಕತ್ತರಿಸ್ತಾ ಹೋಗ್ತಾ ಇರ್ಬೇಕಾದ್ರೆ ಶಬ್ದದ ಬದಲಾವಣೆಯನ್ನು ಗಮನಿಸೋಣ. ಅಂದ್ರೆ ಈ ಸ್ಟಾ ಪೈಪ್ ನ ಉದ್ದ ಕಡಿಮೆ ಆಯ್ತು. ಈಗ ಶಬ್ದ ನಿಮ್ಗೆ ಕೇಳಿಸ್ತಾ ಇರ್ಬೇಕಾದ್ರೆ ಮೊದಲಿನ ಉದ್ದವಾಗಿರುವಂತಹ ಸ್ಟಾ ಪೈಪ್ ನ ಊದಿದಾಗ ಮತ್ತು ಈಗ ಊದಿದಾಗ ಶಬ್ದದ ಬದಲಾವಣೆಯನ್ನ ನೀವು ಗಮನಿಸಿದ್ರಿ. ಹಾಗಾದ್ರೆ ಶಬ್ದ ಯಾವಾಗ ಜೋರಾಗಿ ಕೇಳಿಸ್ತಾ ಇದೆ, ಯಾವಾಗ ಸ್ಟಾ ಪೈಪಿನ ಉದ್ದ ಕಡಿಮೆ ಆಯ್ತು ಅವಾಗ ನಮ್ಗೆ ಶಬ್ದ ಜೋರಾಗಿ ಬರ್ಲಿಕ್ಕೆ ಅಂತ. ಹಾಗಾದ್ರೆ
ಯಾಕೆ ಉದ್ದ ಕಡಿಮೆ ಆದ್ರೆ ಶಬ್ದ ಜೋರಾಗಿ ಬರುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾದಾಗ, ಮೊದಲು ಉದ್ದವಾಗಿದ್ದಾಗ ಗಾಳಿ ಏನಾಗ್ತಿತ್ತು ಅಂದ್ರೆ ಊದಿದಾಗ ಕಂಪನದಿಂದ ಹೋಗುವಂತ ಗಾಳಿ ಏನಾಗ್ತಿತ್ತು ಅಂದ್ರೆ ಹೊರ ಹೋಗ್ಬೇಕಾದ್ರೆ ಆವೃತ್ತಿಗಳಂತ ಏನ್ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಏನ್ ಕರಿತೀವಿ, ಆ ಆವೃತ್ತಿಗಳ ಸಂಖ್ಯೆ ಏನಾಗ್ತಿತ್ತು ಕಡಿಮೆ ಆಗ್ತಿತ್ತು. ಯಾವಾಗ ಸ್ಟಾಪ್ ಆಗಿನ ಉದ್ದ ಕಡಿಮೆ ಆಯ್ತು ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಏನಾಯ್ತು ಹೆಚ್ಚಾಗ್ತಾ ಹೋಗ್ತು. ಅಂದ್ರೆ ಆವೃತ್ತಿಗಳ ಸಂಖ್ಯೆ ಹೆಚ್ಚಾದಂತೆ ಶಬ್ದ ಏನಾಗ್ತದೆ ಜಾಸ್ತಿ ಆಗ್ತದೆ ಮತ್ತು ಸುಮಧುರವಾಗಿ ಕೇಳುವಂತದನ್ನ ಗಮನಿಸ್ತೀವಿ. ಈ ಒಂದು ಚಟುವಟಿಕೆಯಿಂದ ನಾವು ಇವತ್ತು ಏನ್ ತಿಳ್ಕೊಂಡಿದೀವಪ್ಪ ಅಂತಂದ್ರ, ಶಬ್ದ ಉತ್ಪತ್ತಿ ಆಗ್ಲಿಕ್ಕೆ ಕಂಪನ ಆಗ್ಬೇಕು, ಕಂಪನದಿಂದ ಶಬ್ದ ಉತ್ಪತ್ತಿ ಆಗುತ್ತದೆ ಅಂತ ಹೇಳಿ, ಮತ್ತು ಈ ಆವೃತ್ತಿಗಳ ಬದಲಾವಣೆ ಆದಂತೆ ಶಬ್ದದ ಒಂದು ಧ್ವನಿಯಲ್ಲಿ ಏನಾಗ್ತದ ಬದಲಾವಣೆ ಆಗುವುದನ್ನ ಕಾಣ್ತೀವಿ. ಹಾಗಾದ್ರೆ ಶಬ್ದ ಬದಲಾವಣೆ ಆಗ್ಲಿಕ್ಕೆ ಆವೃತ್ತಿ ಕೂಡ ಅವಲಂಬಿಸಿರ್ತದ ಅಂತ ಈ ಚಟುವಟಿಕೆಯಿಂದ ನಾವು ತಿಳ್ಕೊಳ್ತೀವಿ. ಧನ್ಯವಾದ. ಧನ್ಯವಾದಗಳು ಸರ್. ಹಾಗಾದ್ರೆ ಈ ಒಂದು ಚಟುವಟಿಕೆಯನ್ನು ನಾವು ಚಿಕ್ಕ ಚಟುವಟಿಕೆಯನ್ನು ಮಾಡಿದ್ವಿ ಸರ್. ಇದನ್ನು ಇದೇ ರೀತಿ ನಮಗೆ ಕೂಡ ಏನಂದ್ರೆ ಸಾಕಷ್ಟು ವಿಜ್ಞಾನಿಗಳು ನಮ್ಗೆ ಏನಾಗಿದ್ದಾರೆ ಅಂದ್ರೆ ಈ ರೀತಿ ಚಟುವಟಿಕೆ ಮಾಡಲಿಕ್ಕೆ ಸ್ಫೂರ್ತಿ ನೀಡಿದ್ದಾರೆ ಸರ್. ಉದಾಹರಣೆಗೆ ನಮ್ಮ ಮೈಕೆಲ್ ಫ್ಯಾರಡನ್ ಅಂತ ಒಬ್ಬ ಬುಕ್ ಬೈಂಡರ್ ಆಗಿ ಕೆಲಸ ಮಾಡುವಂತ ಒಬ್ಬ ಸಾಮಾನ್ಯ ಹುಡುಗ ಅಥವಾ ಸಾಮಾನ್ಯವಾಗಿರುವಂತಹ ವ್ಯಕ್ತಿ ಬೃಹದಾಕಾರ ಮಹತ್ವವಾಗಿರುವಂತಹ ಒಂದು ವಿಜ್ಞಾನಿಯಾಗಿ ಪರಿವರ್ತನೆಗೊಳ್ಳಿಕ್ಕೆ ಅವರ ಒಂದು ಶಿಕ್ಷಕ ಅಥವಾ ಅವರ ಮಾರ್ಗದರ್ಶಿಯಾಗಿರುವಂತಹ ಹೆಂಪ್ರಿ ಡೇವಿಯನ್ ಅಂತ ವಿಜ್ಞಾನಿ ಅವರಿಗೆ ಪ್ರೇರಣೆ ಆಗಿ ಅವರು ಕೂಡ ಅವರಷ್ಟೇ ಬೃಹದಾಕಾರ ಅಥವಾ ಅವರಷ್ಟೇ ದೊಡ್ಡದಾಗಿರುವಂತಹ ವಿಜ್ಞಾನಿ ಆಗಿರುವಂತದ್ದು ಒಂದು ರೋಚಕ ಕಥೆನೇ ಇದೆ ಸರ್. ಸರ್ ಹಂಗಾದ್ರೆ ಇವತ್ತು ನಾವು ಯಾವ ವಿಜ್ಞಾನ ಮೈಕೆಲ್ ಫ್ಯಾರಡನ್ ಬಗ್ಗೆ ನೋಡ್ಕೊಡ್ತೇವೆ ಸರ್? ಹೌದು ಸರ್, ಆ ಒಂದು ಅಂತ ಒಂದು ಮಹಾನ್ ವಿಜ್ಞಾನಿಯ ಒಂದು ಜೀವನ ಕುರಿತಾದಂತಹ ಒಂದು ಸಣ್ಣದಾಗಿರುವಂತಹ ಪ್ರೇರಣೆ ನೀಡುವಂತಹ ಒಂದು ವಿಡಿಯೋ ನೋಡೋಣ ಸರ್. ಓಕೆ ಸರ್. ಸ್ನೇಹಿತರೆ, ನಮ್ಮ ಪ್ರಪಂಚ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಯುಗ. ಆಹಾರ, ನೀರು, ಗಾಳಿಯಷ್ಟೇ ವಿಜ್ಞಾನ ತಂತ್ರಜ್ಞಾನ ಕೂಡ ಅತ್ಯವಶ್ಯಕ. ಇಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವ ಮೈಕೆಲ್ ಫ್ಯಾರಡೆ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಮೈಕೆಲ್ ಫ್ಯಾರಡೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಹೆಸರನ್ನು ಕೇಳದ ವಿದ್ಯಾರ್ಥಿ ಇರುವುದಿಲ್ಲ. ಏಕೆಂದರೆ ವಿದ್ಯೆ ಇಲ್ಲದೆ ವಿಜ್ಞಾನ ಲೋಕಕ್ಕೆ ವಿದ್ಯುತ್ತಿನ ಮಹತ್ವವನ್ನು ತೋರಿಸಿಕೊಟ್ಟ ವಿಜ್ಞಾನಿಯೇ ಮೈಕೆಲ್ ಫ್ಯಾರಡೆ. ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಫ್ಯಾರಡೆ ಅಲ್ಪ ಸ್ವಲ್ಪ ಸಾಂಪ್ರದಾಯಿಕ ಶಿಕ್ಷಣವನ್ನು ಮಾತ್ರ ಪಡೆದಿದ್ದ. ಮನೆಯವರ ಬಡತನದ ಕಾರಣದಿಂದ ಅದನ್ನು ತೊರೆದು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ವೃತ್ತದ ಆಚೆ ಇದ್ದ ಬ್ಲ್ಯಾಂಡ್ಫೋರ್ಡ್ ಬೀದಿಯಲ್ಲಿನ ಪುಸ್ತಕ ಮತ್ತು ಸ್ಟೇಷನರಿ ಅಂಗಡಿಯಿಂದ ವೃತ್ತಪತ್ರಿಕೆಗಳನ್ನು ತಂದು ಮಾರುತ್ತಿದ್ದ. ಬಾಲಕನ ಈ ಬುದ್ಧಿವಂತಿಕೆಯನ್ನು ಗಮನಿಸಿದ ಅಂಗಡಿಯ ಮಾಲೀಕ ಜಾರ್ಜ್ ಫ್ಯಾರಡೆ ಅವರನ್ನು ಬುಕ್ ಬೈಂಡರ್ ಆಗಿ ಕೆಲಸಕ್ಕೆ ಸೇರಿಸಿಕೊಂಡ. ಮುಂದೆ 7 ವರ್ಷಗಳ ಕಾಲ ಫ್ಯಾರಡೆ ಅದೇ ವೃತ್ತಿಯಲ್ಲಿದ್ದ. ಕುತೂಹಲಕಾರಿಯಾದ ಫ್ಯಾರಡೆ ಪುಸ್ತಕ ಬೈಂಡ್ ಮಾಡುವುದು ಮಾತ್ರವಲ್ಲ, ಪ್ರಮುಖ ವ್ಯಕ್ತಿಗಳ ಭಾಷಣಗಳನ್ನು ಕೇಳಿ ಅವುಗಳಲ್ಲಿ ಪ್ರಮುಖ ವಿಷಯಗಳನ್ನು ಬರೆದುಕೊಳ್ಳುತ್ತಿದ್ದ. ಹೀಗಿರುವಾಗ ಒಂದು ದಿನ ಇಂಗ್ಲೆಂಡಿನ ರಾಯಲ್ ಇನ್ಸ್ಟಿಟ್ಯೂಟಿನ ಖ್ಯಾತ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಹಂಫ್ರಿ ಡೇವಿಯವರ ಭಾಷಣ ಕೇಳುವ ಅವಕಾಶ ಪಡೆದುಕೊಂಡ. ಅದು ಅವನ ಜೀವನದ ದಿಕ್ಕನ್ನು ಬದಲಿಸಿತು. ಅಂದಿನಿಂದ ಎಲ್ಲಿ ಹಂಫ್ರಿ ಡೇವಿಯವರ ಭಾಷಣಗಳು ನಡೆದರೂ ಹಾಜರಾಗುತ್ತಿದ್ದ. ಹಂಫ್ರಿ ಡೇವಿಯವರು ಒಂದು ದಿನ ತನ್ನ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಿರುವಾಗ ಗಾಜು ಸ್ಫೋಟಿಸಿ ಕಣ್ಣುಗಳಿಗೆ ಗಾಯ ಮಾಡಿಕೊಂಡರು. ಹೇಗೋ ಈ ಸುದ್ದಿಯನ್ನು ತಿಳಿದುಕೊಂಡ ಫ್ಯಾರಡೆ ಹಂಫ್ರಿ ಡೇವಿಯವರನ್ನು ಭೇಟಿ ಮಾಡಿ ಅವರ ಪ್ರಯೋಗಾಲಯದಲ್ಲಿ ಸಹಾಯಕನಾಗಿ ಸೇರಿಕೊಂಡ. ಹಂಫ್ರಿ ಡೇವಿಯವರ ಸಲಹೆ ಮೇರೆಗೆ ಯಾವುದೇ ಶಿಕ್ಷಣದ ಹಿನ್ನೆಲೆ ಇಲ್ಲದಿದ್ದರೂ ಖ್ಯಾತ ರಸಾಯನಶಾಸ್ತ್ರದ ಪ್ರಯೋಗವನ್ನು ನಡೆಸುವ ಅದೃಷ್ಟವನ್ನು ಪಡೆದನು. ಈ ಅದೃಷ್ಟವನ್ನು ಸದುಪಯೋಗಪಡಿಸಿಕೊಂಡ ಫ್ಯಾರಡೆ ಪ್ರಪಂಚದ ಮಹೋನ್ನತ ವಿಜ್ಞಾನಿಗಳಲ್ಲಿ ಒಬ್ಬರಾದರು. ಇನ್ನು ಇವರ ವೈಜ್ಞಾನಿಕ ಆವಿಷ್ಕರಣೆಗಳು ಮತ್ತು ವೈಜ್ಞಾನಿಕ ನಿಯಮಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ಒಂದು ಪುಸ್ತಕವೇ ಬರೆಯಬೇಕಾಗುತ್ತದೆ. ಉದಾಹರಣೆಗೆ, ಇಂಗಾಲದ ಕ್ಲೋರೈಡ್ಗಳನ್ನು ಆವಿಷ್ಕರಿಸಿದ, ಹಲವು ಅನಿಲಗಳನ್ನು ದ್ರವೀಕರಿಸಿದ, ಉಕ್ಕಿನ ಮಿಶ್ರಲೋಹಗಳನ್ನು ಪತ್ತೆ ಮಾಡಿದ, ರಾಸಾಯನಶಾಸ್ತ್ರದಲ್ಲಿ ಮುಖ್ಯ ಸ್ಥಾನ ಪಡೆದ ಬೆಂಜಿನ್ ಅನ್ನು ಪ್ರತ್ಯೇಕಗೊಳಿಸಿದ. ಹೀಗೆ ಹೇಳುತ್ತಾ ಹೋದರೆ 10 ಹಲವು. ವಿದ್ಯುತ್ ಕ್ಷೇತ್ರದಲ್ಲಂತೂ ಫ್ಯಾರಡೆ ಕಾರ್ಯ ಸಾಧನೆಗಳು ಅತಿ ಮಹತ್ವದ್ದಾಗಿದೆ. ಉದಾಹರಣೆಗೆ, ವಿದ್ಯುತ್ ಕಾಂತಕ್ಷೇತ್ರ ಹಾಗೂ ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಪ್ರತಿಪಾದಿಸುತ್ತಾನೆ. ಈ ನಿಯಮಗಳ ಆಧಾರದ ಮೇಲೆ ಡೈನಮೋ ತಯಾರಿಸಿ ವಿಶ್ವದ ವೈಜ್ಞಾನಿಕ ಪ್ರಗತಿ ಸಾಧಿಸುತ್ತಾನೆ ಹಾಗೂ ಆಧುನಿಕ ಟ್ರಾನ್ಸ್ಫಾರ್ಮರ್ನ ಮೂಲವನ್ನು ಶೋಧಿಸುತ್ತಾನೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ವಿದ್ಯುತ್ ಮೋಟಾರ್ ಬಳಸಿ ಕಾರ್ಯನಿರ್ವಹಿಸುವ ಎಲ್ಲ ವಸ್ತುಗಳು ಫ್ಯಾರಡೆಯವರ ಕೊಡುಗೆಗಳು ಎಂದರೆ ತಪ್ಪಾಗಲಾರದು. ಕೇಳಿದ್ರಲ್ಲ ಸ್ನೇಹಿತರೆ, ಯಾವುದೇ ಶಿಕ್ಷಣದ ಹಿನ್ನೆಲೆ ಇಲ್ಲದಿದ್ದರೂ ಕೂಡ ಕೇವಲ ಆಸಕ್ತಿ ಮತ್ತು ಜ್ಞಾನದಿಂದ
ಪ್ರಪಂಚದ ಅಗ್ರವಿಜ್ಞಾನಿಗಳ ಪಟ್ಟಿಯಲ್ಲಿ ಒಬ್ಬರಾದ ಫ್ಯಾರಡೆ ಅವರ ಕತೆ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು ಸರ್. ಈ ನನ್ನೆಲ್ಲ ಚಟುವಟಿಕೆಗಳನ್ನು ನೀವು ನೋಡಿದ್ದಕ್ಕಾಗಿ ಹಾಗೂ ಮತ್ತೊಬ್ಬರಿಗೆ ನೋಡಲು ಕೂಡ ನೀವು ಸಲಹೆಯನ್ನು ನೀಡ್ತೀರಿ ಅಂತ ಹೇಳ್ತಿದ್ದೀನಿ ಸರ್. ಖಂಡಿತ ಸರ್. ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ನೀವು ಕೂಡ ಸಾಕಷ್ಟು ಚಟುವಟಿಕೆಗಳನ್ನು ನಿಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತೀರಿ. ಆ ಒಂದು ಚಟುವಟಿಕೆಗಳನ್ನು ನೀವು ಕೂಡ ಮಾಡಿ ಆ ಒಂದು ಚಟುವಟಿಕೆ ಈ ಒಂದು ಸಂಚಿಕೆಯಲ್ಲಿ ನಿಮ್ಮದು ಕೂಡ ಏನು ಮಾಡ್ತೀವಿ ನಾವು ಬಿತ್ತರಗೊಳಿಸ್ತೀವಿ. ಹಾಗಾಗಿ ನಿಮ್ಮ ಚಟುವಟಿಕೆಗಳನ್ನು ಮಾಡಿ ನಮ್ಮ ಈ ಕೆಳಕಾಣುವಂಥ ವಾಟ್ಸಪ್ ನಂಬರಿಗೆ ನೀವು ಆ ವಿಡಿಯೋಗಳನ್ನು ಕಳಿಸ್ಬೋದು. ಒಂದು ವಿಡಿಯೋ ಮಾಡುವಲ್ಲಿ ನಿಮಗೊಂದು ಸೂಚನೆ, ನಿಮ್ಮ ವಿಡಿಯೋಗಳೇನಾಗಿರ್ಬೇಕಂದ್ರೆ ಅತ್ಯಂತ ಹೆಚ್ಚು ಬೆಳಗಿರುವಂಥ ಕೋಣೆಯಲ್ಲಿ ಮಾಡಿ, ಜೊತೆಗೆ ಆ ಮಾಡುವಂಥ ವಿಡಿಯೋ ನಿಮಗೇನಾದ್ರೂ ಕ್ಲಿಯರ್ ಆಗಿರುವ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀವು ಮಾಡಿರುವಂಥ ವಿಡಿಯೋನ ಈ ಕೆಳ ಕಾಣುವಂತಹ ವಾಟ್ಸಪ್ ನಂಬರಿಗೆ ನೀವು ಕಳಿಸಿ, ನಿಮ್ಮ ವಿಡಿಯೋ ಕೂಡ ಈ ಒಂದು ಸಂಚಿಕೆಯಲ್ಲಿ ಪ್ರಸಾರ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿ ಪ್ರತಿ ರವಿವಾರ ಸಾಯಂಕಾಲ 5:30ಕ್ಕೆ ಪ್ರಸಾರವಾಗುವಂಥ ಈ ಕಾರ್ಯಕ್ರಮವನ್ನು ನೀವು FM ನ್ಯೂಸ್ ಚಾನೆಲ್ನಲ್ಲಿ ತಪ್ಪದೇ ನೋಡಿ. ಧನ್ಯವಾದಗಳು. ಆಕ್ಟಿವಿಟಿ ಎಷ್ಟು ಚಲೋ ಇದೆ, ನೀ ಎಲ್ಲಿಂದ್ರನು ಕಲ್ತಿದ್ದು? ನಾಳೆ ದಿನ ಟಿವಿ ಚಾನಲ್ ನೋಡಿ ಬರ್ತೀನಿ. ಚಾನಲ್ ಯಾವ ಚಾನಲ್? FM ಚಾನಲ್. FM ಚಾನಲ್? ಇದು ಯಾವಾಗ ಹತ್ತಿದೆ? ಇದು ಪ್ರತಿ ಭಾನುವಾರ ಸಂಜೆ 5:00 ಹತ್ತಿದ. ಏನೇನ್ ಕಳಿಸ್ತಾರೆ? ಈ ಒಂದ್ ಚಟುವಟಿಕೆ ಒಳಗ ನಮಗ ಕತ್ತಿ ವಿಜ್ಞಾನ ಕಥೆಗಳು, ದೊಡ್ಡ ದೊಡ್ಡ ಮಹಾವಿಜ್ಞಾನಗಳ ಕಥೆಗಳು, ಕಲೆ ಗಣಿತ ವಿಜ್ಞಾನ ಇವೆಲ್ಲ ಚಟುವಟಿಕೆ ಮಾಡಿಸ್ತಾರೆ. ನಾವಿದು ಈ ಚಾನಲ್ ಅನ್ನ ತಪ್ಪದೇ ವೀಕ್ಷಿಸೋಣ. ಅಗಸ್ತ್ಯ ವಿಜ್ಞಾನ ಚಟುವಟಿಕಾ ಕೇಂದ್ರದವರು ಚಿನ್ನರ ಚಿನ್ನಿ ಎಂಬ ಕಾರ್ಯಕ್ರಮದ ಮೂಲಕ ಈ ಒಂದು ಎಲ್ಲಾ ಚಟುವಟಿಕೆಯನ್ನು ನಾವು ಮಾಡಿಸ್ತಾರ. ಈ ಒಂದು ಕಾರ್ಯಕ್ರಮವನ್ನ ನಾವಿಬ್ರು ತಪ್ಪದೆ ಭಾನುವಾರ ಸಂಜೆ 5:00 ನೋಡೋಣ. ನೀವು ಕಾರ್ಯಕ್ರಮವನ್ನು ನೋಡ್ತೀರಲ್ಲ. ಅಗಸ್ತ್ಯ ಕೌರ್ ಫೌಂಡೇಶನ್ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ FM ವಾಹಿನಿಯಲ್ಲಿ ಪ್ರತಿ ಭಾನುವಾರ ಸಂಜೆ 5:30ಕ್ಕೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ.